ದೇವರಿಗೆ ಸ್ತುತಿಯಾಗಲಿ. ಇಂದಿನ ಪಾಠ ಭಾಗಕ್ಕೆ ಹೋಗುವ ಮೊದಲು ಪವಿತ್ರಾತ್ಮರ ಒಂದು ಹಾಡನ್ನು ಹಾಡಿ ದೇವರ ಅನುಗ್ರಹವನ್ನು ಬೇಡೋಣ. ಪಾವನಾತ್ಮನೇ ನನ್ನ ಜೀವದಾತನೇ, ಇಳಿದು ಬಾರ ಬೇಗ ಬಾರ ನಮ್ಮ ಹೃದಯದಲ್ಲಿ, ಇಳಿದು ಬಾರ ಬೇಗ ಬಾರ ನಮ್ಮ ಹೃದಯದಲ್ಲಿ. ನಾವು ಕಾಣುವ ಈ ಸುಂದರವಾದ ಪ್ರಪಂಚ, ಇವ ನೀರು, ಉಸಿರಾಡುವ ಗಾಳಿ, ಅಚ್ಚ ಹಸಿರ ವನ ವೃಕ್ಷಗಳು, ಉಕ್ಕಿ ಅರಿಯುತ್ತಿರುವ ನದಿ ಸರೋವರಗಳು, ಇವುಗಳೆಲ್ಲವೂ ಯಾರ ದಾನವಾಗಿದೆ? ದೇವರ ದಾನ. ಈ ಜೀವ ನಮ್ಮ ತಂದೆ ತಾಯಂದಿರು, ಒಡ ಹುಟ್ಟಿದವರು, ನಮ್ಮ ಗೆಳೆಯರು, ನಾವು ಕಾಣುವ ಈ ಪ್ರಕೃತಿ ವಿನ್ಯಾಸಗಳು, ಇವೆಲ್ಲವೂ ಕೂಡ ಯಾರ ದಾನವಾಗಿದೆ? ದೇವರ ದಾನವಾಗಿದೆ. ನಾವು ಹೆತ್ತವರನ್ನು ಅನುಸರಿಸುವಾಗ ಹಾಗೂ ಒಡ ಹುಟ್ಟಿದವರೊಡನೆ ಸ್ನೇಹದಿಂದ ಬಾಳುವಾಗ ದೇವರ ಕೃಪಾವರವು ಇನ್ನಷ್ಟು ನಮಗೆ ಹೇರಳವಾಗಿ ದೊರಕುತ್ತವೆ. ಆದರೆ ನಾವು ನಮ್ಮ ಹೆತ್ತವರನ್ನು ಅನುಸರಿಸದೇ ಇರುವಾಗ, ಗೆಳೆಯರೊಡನೆ ಜಗಳವಾಡುವಾಗ ಏನಾಗಬಹುದು? ದೇವರ ವರಪ್ರಸಾದವು ನಷ್ಟವಾಗಬಹುದು. ಸೊ ಈ ದಿನ ನಾವು ಕಲಿಯುವ ಪಾಠ ಭಾಗ ಪಾಪದ ಫಲ ನಾಶ. ಮೊತ್ತ ಮೊದಲು ದೇವರು ಯಾರು ಯಾರನ್ನು ಸೃಷ್ಟಿಸಿದರು? ಆದಾಮ ಮತ್ತು ಏವಳನ್ನು ಸೃಷ್ಟಿಸಿದರು. ದೇವರು ಅವರನ್ನು ಯಾವ ಉದ್ಯಾನವನದಲ್ಲಿ ಇರಿಸಿದರು? ಏದೇ ಎಂಬ ಉದ್ಯಾನವನದಲ್ಲಿ. ಏದೇನ್ ಉದ್ಯಾನವನವು ರುಚಿಕರವು ನಾನಾ ರೀತಿಯ ಹಣ್ಣು ಅಂಪಲುಗಳಿಂದ ಹಾಗೂ ಹಚ್ಚ ಹಸಿರ ವನ ವೃಕ್ಷಗಳಿಂದಲೂ ಅದು ರಮಣೀಯವಾಗಿತ್ತು. ಹಾಗೂ ದೇವರು ಅದರ ಮಧ್ಯಭಾಗದಲ್ಲಿ ಜೀವದಾಯಕ ಹಾಗೂ ಹೊಳಿತು ಕೆಡುಕುಗಳ ಬಗ್ಗೆ ಅರಿವನ್ನು ಮೂಡಿಸುವ ಒಂದು ಮರವನ್ನು ಕೂಡ ಬೆಳೆಸಿದರು. ದೇವರು ಆದಾಮ ಮತ್ತು ಏವಳಲ್ಲಿ ಹೇಳುತ್ತಾರೆ, ಈ ಮರದ ಹಣ್ಣು ಹಂಪಲುಗಳನ್ನು ಮಾತ್ರ ನೀವು ತಿನ್ನಬಾರದೆಂದು. ಆದರೆ ಆದಾಮ ಮತ್ತು ಏವಳು ಏನು ಮಾಡಿದರು? ದೇವರ ಮಾತನ್ನು ಕೈಬಿಟ್ಟು ಸೈತಾನನ ಮಾತನ್ನು ಕೇಳಿ ಪಾಪ ಮಾಡುತ್ತಾರೆ. ಹೀಗೆ ಆದಿ ಮಾತಾಪಿತ್ರರು ಪಾಪ ಮಾಡಿದರು. ಆದರೆ ಕಾಲಚಕ್ರ ಉರುಳಿದಂತೆ ಲೋಕದಲ್ಲಿ ಪಾಪ ಹೇರುತ್ತಾ ಹೋಯಿತು. ಆದಾಮ ಮತ್ತು ಏವಳ ಪುತ್ರರು ಯಾರು? ಕಾಯೇನನು ಮತ್ತು ಆಬೇಲನು. ಕಾಯೇನನು ಉತ್ತಮ ರೈತ ಹಾಗೂ ಆಬೇಲನು ಕುರಿಗಾಹಿ. ಅವರಿಬ್ಬರು ಒಂದು ದಿನ ದೇವರಿಗೆ ಕಾಣಿಕೆ ಅರ್ಪಿಸುತ್ತಾರೆ. ಕಾಯೇನನು ತನ್ನ ಫಸಲಿನ 1/10 ಹಾಗೂ ಆಬೇಲನು ತನ್ನ ಕುರಿಗಳಲ್ಲಿ ಅತ್ಯಂತ ದೊಡ್ಡ ಒಂದು ಕುರಿಯನ್ನು ಕೊಂದು ಅದರ ಮಾಂಸವನ್ನು ದೇವರಿಗೆ ಕಾಣಿಕೆ ಅರ್ಪಿಸುತ್ತಾರೆ. ಆದರೆ ಅದರಲ್ಲಿ ಯಾರ ಬೆಲೆಯನ್ನು ದೇವರು ಸ್ವೀಕರಿಸುವುದು? ಆಬೇಲನ ಬೆಲೆಯನ್ನು ದೇವರು ಸ್ವೀಕರಿಸುತ್ತಾರೆ. ಇದರಿಂದ ಕೋಪಗೊಂಡ ಕಾಯೇನನು ತನ್ನ ತಮ್ಮನನ್ನು ತೋಟಕ್ಕೆ ಕರೆದುಕೊಂಡು ಹೋಗಿ ದೊಡ್ಡ ಒಂದು ಕಲ್ಲಿನಿಂದ ಹಿರಿದುಕೊಂಡು ಪಾಪ ಮಾಡುತ್ತಾನೆ. ಹೀಗೆ ತನ್ನ ಒಡ ಹುಟ್ಟಿದ ತನ್ನ ತಮ್ಮನನ್ನು ಕೊಂದು ಆ ಕಾಯೇನನು ಕೂಡ ಪಾಪ ಮಾಡುತ್ತಾನೆ. ಆದರೆ ಆ ಕಾಲದಲ್ಲಿ ನೋಹ ಎಂಬ ಒಬ್ಬ ಸದಾಚಾರಿಯು, ಸತ್ಪುರುಷನು, ನೀತಿವಂತನವಾದ ಒಬ್ಬ ವ್ಯಕ್ತಿ ವಾಸವಾಗಿದ್ದ. ದೇವರು ಜಗವಿಡಿ ಪಾಪದಿಂದ ಕೆಟ್ಟು ಹೋಗಿದ್ದನ್ನು ಕಂಡು ದೊಡ್ಡ ಪ್ರಳಯವನ್ನುಂಟು ಮಾಡಿ ಪಾಪವನ್ನು ಮಾಡಿದ ಎಲ್ಲರನ್ನು ನಾಶ ಮಾಡುತ್ತಾರೆ. ಆದರೆ ನೀತಿವಂತನಾದ ದೇವರನ್ನು ಭಯಪಡುತ್ತಿದ್ದ ನೋಹ ಮತ್ತು ಅವನ ಕುಟುಂಬದವರು ನಾವೆಯಲ್ಲಿ ಪ್ರವೇಶಿಸಿ ರಕ್ಷಣೆ ಪಡೆಯುತ್ತಾರೆ. ಆದರೆ ದೇವರು ಪಾಪ ಮಾಡಿದ ಎಲ್ಲರನ್ನು ಈ ಮಹಾಪ್ರಳಯದಿಂದ ನಾಶ ಮಾಡುತ್ತಾರೆ. ಹೀಗೆ ಪಾಪ ಮಾಡಿದ ಎಲ್ಲರೂ ಕೂಡ ಈ ಮಹಾಪ್ರಳಯದಲ್ಲಿ ತನ್ನ ಜೀವನವನ್ನು ಕಳೆದುಕೊಳ್ಳುತ್ತಾರೆ. ಹೀಗೆ ಇವತ್ತು ನಾವು ಕಲಿತ ಪಾಠ ಭಾಗ
ಪಾಪದ ಫಲ ನಾಶ ಅದರಲ್ಲಿ ಆದಾಮ್ ಮತ್ತು ಏವರು ಅವರ ಪುತ್ರರಾದ ಕಾಯನನ್ನು ಮತ್ತು ಆಬೇಲನ್ನು ಮತ್ತು ನೋಹರ ಬಗ್ಗೆ ಕಲಿತಿದ್ದು. ಎಲ್ಲರಿಗೂ ಧನ್ಯವಾದಗಳು.